ಹೆಲೋ ವೀಕ್ಷಕರೇ, ವೆಲ್ಕಮ್ ಟು SLR ಪಬ್ಲಿಕ್ ಇನ್ಫಾರ್ಮೇಶನ್ ಚಾನಲ್. ವೀಕ್ಷಕರೇ, ಇಲ್ಲಿ ರೈತರಿಗೆ ಮತ್ತು ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ ಭರ್ಜರಿ ಗಿಫ್ಟ್. ಹೌದು ಸ್ನೇಹಿತರೆ, ಅದೇನಪ್ಪ ಅಂತ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಮತ್ತು ಆದಷ್ಟು ನಮ್ಮ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸ್ನೇಹಿತರೆ ಈ ರೆಡ್ ಬಟನ್ ಕ್ಲಿಕ್ ಮಾಡಿ ಮತ್ತು ಈ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ. ಸೊ ಸ್ನೇಹಿತರೆ, ಬಡವರ ಬಂಧು ಸ್ಕೀಮ್ ಮಾದರಿಯಲ್ಲಿ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಮತ್ತಷ್ಟು ಯೋಜನೆಗಳನ್ನು ಘೋಷಿಸಿದೆ. ಹೌದು, ಮಹಿಳೆಯರಿಗೆ 10,000 ರೂಪಾಯಿ ಸಹಾಯಧನ ಮತ್ತು ಕ್ರೈಸ್ತ ವಸತಿ ಶಾಲೆಗಳ ಮಕ್ಕಳಿಗೆ ಕ್ಷೀರಭಾಗ್ಯ ಯೋಜನೆ ವಿಸ್ತರಣೆ ಮಾಡಿದ್ದಾರೆ, ಮತ್ತು ಬಾಡಿಗೆಯ ಬದಲು ಸ್ವಂತ ಹಾಸ್ಟೆಲ್ ಕಟ್ಟಡ ನಿರ್ಮಾಣಕ್ಕೆ ಒತ್ತು ನೀಡುವುದು. ಇದಕ್ಕಾಗಿ ಒಟ್ಟು 600 ಕೋಟಿ ರೂಪಾಯಿ ಹೆಚ್ಚಿನ ಹಣ ಮೀಸಲಿಡಲಾಗಿದೆ ಎಂದು ಖುದ್ದು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ತಿಳಿಸಿದರು. ನಿನ್ನೆ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕಾ ಖರ್ಗೆ ಅವರು, ರೇಷ್ಮೆ ಹುಳು ಸಾಕುವವರಿಗೆ 90% ಸಹಾಯಧನ ನೀಡಲಾಗುತ್ತದೆ ಎಂದು ಹೇಳಿದರು. ಹಾಗೆಯೇ ರೈತರಿಗೆ ಯಾರು ಟ್ರ್ಯಾಕ್ಟರ್ ಖರೀದಿ ಮಾಡುತ್ತಾರೆ ಅವರಿಗೆ 3 ಲಕ್ಷ ರೂಪಾಯಿವರೆಗೆ ಸಹಾಯಧನ ನೀಡಲಾಗುತ್ತದೆ ಎಂದು ತಿಳಿಸಿದರು. ಮತ್ತು ಮೀನು ಮಳಿಗೆ ಸ್ಥಾಪಿಸಲು 7 ಲಕ್ಷ ರೂಪಾಯಿವರೆಗೆ ಸಹಾಯಧನ ನೀಡುತ್ತಾರೆ ಎಂದು ತಿಳಿಸಿದರು. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಹಾಲಿನ ದರ ಹೆಚ್ಚಳ ಮಾಡುವ ಬಗ್ಗೆಯೂ ಪ್ರಸ್ತಾವನೆ ಇದೆ ಎಂದು ಜನರಿಗೆ ಸಿಹಿ ಸುದ್ದಿ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಈ ಹಿಂದೆಯೇ ಮೈತ್ರಿ ಸರ್ಕಾರದ ಮಹತ್ವದ ಬಡವರ ಬಂಧು ಯೋಜನೆ ಘೋಷಿಸಿತ್ತು. ಖುದ್ದು CM HD ಕುಮಾರಸ್ವಾಮಿ ಅವರೇ ಈ ಯೋಜನೆಗೆ ಚಾಲನೆ ನೀಡಿದ್ದರು. ಬಳಿಕ ಮೋದಿ ಸರ್ಕಾರ ಮಹತ್ವಾಕಾಂಕ್ಷಿ ಮುದ್ರಾ ಯೋಜನೆ ಮಾದರಿಯಲ್ಲಿ ಇದು ಯೋಜನೆ ಕೂಡ ಎನ್ನಲಾಗಿತ್ತು. ಬಡವರ ಬಂಧು ಯೋಜನೆ ಬೀದಿ ವರ್ತಕರಿಗೆ 0 ಬಡ್ಡಿ ದರದಲ್ಲಿ ಒಟ್ಟು 10,000 ರೂಪಾಯಿವರೆಗೆ ಸಾಲ ನೀಡುತ್ತದೆ. ಮೀಟರ್ ಬಡ್ಡಿ ದಂಧೆಗೆ ಶಾಶ್ವತ ಪರಿಹಾರ ನೀಡುವ ಕ್ರಮಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರ ಬಡ್ಡಿ ಸಾಲದ ಶೂಲಕ್ಕೆ ಸಿಲುಕುವ ಜನರ ನೆರವಿಗೆ ಬರಲು ಬಡವರ ಬಂಧು ಯೋಜನೆಯನ್ನು ಜಾರಿಗೆ ತಂದಿತ್ತು. ಈ ಯೋಜನೆಯಿಂದ ಬೀದಿ ಸಾಲ ವ್ಯಾಪಾರಿಗಳಿಗೆ ಬಡ್ಡಿಲ್ಲದೆ ಸಾಲವನ್ನು ಲಭ್ಯವಾಗುತ್ತದೆ ಎಂದು ಶ್ರೀ ಸಮಾಜ ಕಲ್ಯಾಣ ಇಲಾಖೆಯ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದರು. ಸೊ ಹಾಗಾಗಿ ಆದಷ್ಟು ಈ ವಿಡಿಯೋನ ಸ್ನೇಹಿತರೆ ಎಲ್ಲ ಬಡವರಿಗೆ ಶೇರ್ ಮಾಡಿ, ಮತ್ತು ಹಿಂದೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಮತ್ತು ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಹಾಗಾದರೆ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.